नमस्कार वीक्षकरे, प्रीतिंद्र ज्योति अंत हेळ्ता इवत्तिन संचिकेगे तम्मेल्लरिगू आत्मीय स्वागत सुस्वागत। इवत्तु श्रावण मासद मोदलने शुक्रवार अंद्रे संपत् शुक्रवार ಜೊತೆಗೆ ನಾಗರಪಂಚಮಿಯ ಹಬ್ಬ ಕೂಡ ಸೊ ಮೊದಲಿಗೆ ಎಲ್ಲರಿಗೂ ನಾಗರಪಂಚಮಿಯ ಹಾರ್ದಿಕ ಶುಭಾಶಯಗಳು। ನಾಗರಪಂಚಮಿಯ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇವತ್ತು ಅಂದ್ರೆ ಅಕ್ಕ ತಮ್ಮ ಆಗಿರಬಹುದು ಅಥವಾ ಅಣ್ಣ ತಂಗಿ ಆಗಿರಬಹುದು ಈ ಒಂದು ಸಂಬಂಧವನ್ನ ಗಟ್ಟಿ ಮಾಡುವಂತ ಸಂಬಂಧನೇ ಈ ನಾಗರಪಂಚಮಿಯ ಹಬ್ಬದ ವಿಶೇಷ ಅಂತ ನಾನು ಹೇಳಬಹುದು। ಯಾಕಂತ ಅಂದ್ರೆ ಒಂದು ಹೆಣ್ಣುಮಗಳು ಯಾವಾಗ ಅವಳು ಮದುವೆ ಮಾಡ್ಕೊಂಡು ಒಂದು ಗಂಡನ ಮನೆಗೆ ಹೋಗ್ತಾಳೋ ಸೊ ಅಂತ ಸಮಯದಲ್ಲಿ ಅಂದ್ರೆ ಇಂತ ಸಮಯದಲ್ಲಿ ಅವಳು ತವರ ಮನೆಗೆ ಬಂದಾಗ ಅವಳಿಗೆ ಉಡುಗೊರೆಯನ್ನ ಕೊಟ್ಟು ಅವಳಿಗೆ ಸತ್ಕರಿಸುತ್ತಾರೆ ಹಾಗೆ ಅವಳು ಹೋಗಬೇಕಾದ್ರೆ ಕೂಡ ಹರಸಿ ಹೋಗ್ತಾಳೆ। ಸೋ ಇವತ್ತು ಶ್ರಾವಣ ಅಂದ್ರೆ ಸಂಪ ಶುಕ್ರವಾರ ಆದ್ದರಿಂದ ಇವತ್ತು ನಾವು ನಮ್ಮ ಬೆಳಗಾವಿಯಲ್ಲಿ ಇರುವಂತ ಸಮಾದೇವಿ ಮಂದಿರಕ್ಕೆ ಬಂದಿದ್ದೀವಿ। ಹಾಗಾದ್ರೆ ಇವತ್ತಿನ ಪೂಜೆ ವಿಶೇಷತೆ ಏನು ಹಾಗೆ ಆ ಲಕ್ಷ್ಮೀ ತಾಯಿಗೆ ಯಾವೆಲ್ಲ ಅಲಂಕಾರ ಮಾಡಿದ್ದಾರೆ ಹಾಗೆ ಯಾವೆಲ್ಲ ಪೂಜೆಯನ್ನ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ। ಸೋ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಒಬ್ಬರು ಭಕ್ತಾದಿ ಇದ್ದಾರೆ। ಸೋ ಬನ್ನಿ ಅವರನ್ನ ಮಾತಾಡಿಸೋಣ। ಮೇಡಮ್ ನಮಸ್ತೆ। ನಮಸ್ತೆ। ತಮ್ಮ ಹೆಸರು? ಉಮಾ ಸಿದ್ದಣ್ಣ ಅವರು। ಉಮಾ ಅವರೇ, ನೀವೆಲ್ಲಿಂದ ಬಂದಿದ್ದೀರಾ? ನಾವು ಗಣಪತಿಯಲ್ಲಿ ಇಲ್ಲೇ ಗಣಪತಿಯಲ್ಲೇ ಇರೋದು। ಮೇಡಮ್, ನೀವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ಕೊಂತ ಇರ್ತೀರಾ? ಹಾಂ, ಬರ್ತಾ ಇರ್ತೇವೆ ನಾವು। ಈಗ ಬರಾಕತಿ ಇಲ್ಲಿ ಇಲ್ಲಿ ಇದ್ದಾಗಿಂದ ಮದುವೆ ಆದಂದ್ರೂ ಪೈಲಾದಿಂದಲೂ ಬರ್ತಾ ಇರ್ತೇವೆ ನಾವು। ನಿಮ್ಗೆ ಎಷ್ಟು ವರ್ಷ ಆಯಿತು ನೀವು ಬಂದು ಇಲ್ಲಿ ಬರ್ತಾ ಇದ್ದು? ಸುಮಾರು 3-4 ವರ್ಷದಿಂದಲೂ ಬರ್ತಾ ಇರ್ತೇವೆ ನಾವು। 4 ವರ್ಷದಿಂದ? ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಈ ದೇವಸ್ಥಾನದ ಅರ್ಚಕರು ಇದ್ದಾರೆ, ಹಾಗಿದ್ರೆ ಬನ್ನಿ ಅವರನ್ನ ಮಾತಾಡ್ಸೋಣ। ಸರ್ ನಮಸ್ತೆ। ನಮಸ್ಕಾರ। ತಮ್ಮ ಹೆಸರು? ನನ್ನ ಹೆಸರು ರಾಮೇಶ್ವರ ಭಟ್ ಅಂತ। ಸರ್, ಇವತ್ತು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ, ಸಂಪ ಶುಕ್ರವಾರ, ಸೊ ಇವತ್ತು ದೇವಿಗೆ ಯಾವೆಲ್ಲ ಅಲಂಕಾರ ಮಾಡಿದ್ರಿ ಹಾಗೆ ಯಾವೆಲ್ಲ ಯಾವಾಗಿಂದ ಪೂಜೆಯನ್ನ ಸ್ಟಾರ್ಟ್ ಮಾಡಿದ್ರಿ ನೀವು? ಬೆಳಿಗ್ಗೆ 6 ಗಂಟೆಯಿಂದ ಬಂದು ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಗೆ ಅರಿಶಿನ ಕುಂಕುಮ ಅಭಿಷೇಕ, ಭಸ್ಮಾಭಿಷೇಕ, ಗಂಧಾಭಿಷೇಕ, ಹೀಗೆ ಫಲ ಅಭಿಷೇಕ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಇವೆಲ್ಲ ಪೂಜೆಗಳನ್ನು ಮಾಡಿದ್ದೀವಿ। ಇವತ್ತು ದೇವಿಗೆ ಯಾವೆಲ್ಲ ಅಲಂಕಾರ ಮಾಡಿದ್ರಿ ನೀವು ಅಂದರೆ ಮೊದಲನೇ ಶುಕ್ರವಾರ ಅಲ್ವಾ, ಸೊ ಯಾವ ಅಲಂಕಾರ? ಮೊದಲನೇ ಶುಕ್ರವಾರ ಪಂಚಮಿ, ನಾಗರ ಪಂಚಮಿ ಬಂದಿರೋದ್ರಿಂದ ನಾವು ನಾಗಕನ್ಯೆಯನ್ನು ಮಾಡಿದ್ದೇವೆ ದೇವಿಗೆ ಅಲಂಕಾರ ಇವತ್ತಿನ ದಿವಸ। ಅಂದರೆ ಇವತ್ತು ನಾಗರದ ಹಬ್ಬ ಇರೋದ್ರಿಂದ ಅಂದರೆ ಕೆಲವು ಜನ ನಿನ್ನೆನೂ ಹಬ್ಬ ಮಾಡಿದ್ರು ಹಾಗೆ ಕೆಲವು ಜನ ಇವತ್ತೂ ಮಾಡಿದ್ರು, ಸೊ ಇವತ್ತು ನೀವು ಮಾಡಿದ್ರಿ ಅಲ್ವಾ? ಹೌದು, ನಾವು ಮತ್ತೆ ನಮ್ಮ ಮತ್ತೊಬ್ಬರು ಭಟ್ರು ಮಾಡಿದ್ದೇವೆ। ಹಾಗಿದ್ರೆ ಮುಂದಿನ ವಾರ ಯಾವ ಅಲಂಕಾರ ಮಾಡ್ತೀರಾ? ಅಂದರೆ ಒಂದೇ ವಾರ ಅಂದರೆ ಒಂದೇ ಅಲಂಕಾರ 4 ವಾರ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಬೇರೆ ಅಲಂಕಾರ ಮಾಡ್ತೀರಾ? ಪ್ರತಿ ಶುಕ್ರವಾರ ಶ್ರಾವಣದಲ್ಲಿ ಪ್ರತಿ ಶುಕ್ರವಾರ ಬೇರೆ ಬೇರೆ ಅಲಂಕಾರನ ಮಾಡ್ತೇವೆ। ಸೊ ಇವಾಗ ಕೊರೋನಾ ಇರೋದ್ರಿಂದ ಭಕ್ತಾದಿಗಳು ಏನಾದರೂ ಕಡಿಮೆ ಆಗಿದ್ದಾರೆ ಅಥವಾ ಹೇಗೆ? ಭಕ್ತಿಯಿಂದ ಭಕ್ತಾದಿಗಳು ಬರ್ತಾನೆ ಇದ್ದಾರೆ, ಅವ್ರದ್ದೇನು ಕಮ್ಮಿ ಆಗಿಲ್ಲ, ಭಕ್ತಾದಿಗಳದೇನು ಕಮ್ಮಿ ಆಗಿಲ್ಲ। ಅಂದರೆ ಎಲ್ಲರೂ ಮಾಸ್ಕ್ ಹಾಕೊಂಡು ಬರ್ತಾ ಇದ್ದಾರೆ ಅಥವಾ ಯಾರಾದರೂ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರಾ? ಮಾಸ್ಕ್ ಹಾಕೊಂಡು ಬರೋರು ಬರ್ತಾರೆ, ಬಿಡೋರು ಬಿಡ್ತಾರೆ, ಹಾಗೇನಿಲ್ಲ। ಓಕೆ ಸರ್, ಧನ್ಯವಾದ ಸರ್ ತಮ್ಮೆಲ್ಲ ಮಾಹಿತಿಗಾಗಿ। ಸೊ ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ದೇವಿಗೆ ಯಾವೆಲ್ಲ ಅಲಂಕಾರ ಮಾಡಿದ್ರು ಹಾಗೆ ಯಾವೆಲ್ಲ ಅಂದರೆ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದ್ರು ಅಂತ। ಸೊ ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ಯಾವೆಲ್ಲ ದೇವಿಗೆ ಅಂದರೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ರು ಹಾಗೆ ಯಾವೆಲ್ಲ ಪೂಜೆಯನ್ನು ಮಾಡಿದ್ರು ಅಂತ। ಸೊ ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ।